ಎಸ್ ವಿರುದ್ಧವಾಗಿ ನಿನ್ನೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿವೈ ವಿಜಯೇಂದ್ರ ಟ್ವೀಟ್ ಮೂಲಕ ಎಚ್ ಡಿ ಕೆಗೆ ಟಾಂಗ್ ಕೊಡುವ ಪ್ರಯತ್ನ ಮಾಡಿದ್ದಾರೆ ಆರ್ಎಸ್ಎಸ್ ಬಗ್ಗೆ ಎಚ್ಡಿಕೆ ನಿನ್ನೆ ಏನು ಹೇಳಿಕೆ ಕೊಟ್ಟಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಬಗ್ಗೆ ಕುಮಾರಸ್ವಾಮಿಗೆ ಇರುವ ಅಜ್ಞಾನ ಅಂತ ಹೇಳಿ ಇವತ್ತು ಬಿವೈ ವಿಜಯೇಂದ್ರ ಒಂದು ಟ್ವೀಟ್ ಮಾಡುವ ಮೂಲಕ ಎಚ್ಡಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಆರ್ಎಸ್ಎಸ್ ಬಗ್ಗೆ ಕುಮಾರಸ್ವಾಮಿಗೆ ಇರುವ ಅಜ್ಞಾನ ಅಂತ ಹೇಳಿ ವೈಯಕ್ತಿಕ ಹತಾಶೆಯ ಅಭಿವ್ಯಕ್ತಿಯಾಗಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಅವರು ದೇವೇಗೌಡರಿಂದ ಎಚ್ಡಿಕೆ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿತ್ತು ಅನ್ನುವಂಥ ಒಂದು ಟ್ವೀಟ್ ಅದು ಆ ಒಂದು ಟ್ವೀಟ್ ನಲ್ಲಿ ಏನಿದೆ ಅದನ್ನ ನಾವು ಹೇಳ್ತಾ ಹೋಗ್ತಾ ಇದೀವಿ ಇನ್ನು ಎಚ್ಡಿಕೆಗೆ ಟ್ವೀಟ್ ಮೂಲಕ ಬಿವೈ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಆರ್ಎಸ್ಎಸ್ ಅನ್ನ ದೇವೇಗೌಡರು ಹೊಗಳಿದ್ರು ಹಾಗಾಗಿ ದೇವೇಗೌಡರನ್ನ ಎಚ್ಡಿಕೆ ಮಾಹಿತಿ ಪಡೆದುಕೊಳ್ಬಹುದಾಗಿತ್ತು ದೇವೇಗೌಡರಿಂದ ಕೇಳಿ ಅನ್ನುವಂಥ ಒಂದು ಟ್ವೀಟ್ ಮಾಡಿದ್ದಾರೆ ಬಿವೈ ವಿಜಯೇಂದ್ರ ನಿನ್ನೆ ಆರ್ಎಸ್ಎಸ್ ವಿಚಾರವಾಗಿ ಜೆಡಿಎಸ್ ಕಾರ್ಯಾಗಾರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದಾದ ಬಳಿಕ ಅವರು ಸಮರ್ಥನೆಯನ್ನು ಮಾಡಿಕೊಂಡ್ರು ಆದ್ರೆ ಟ್ವೀಟ್ ಮೂಲಕ ಸಮರ್ಥನೆಯನ್ನು ಮಾಡಿಕೊಂಡ್ರು ಆದ್ರೆ ದೇಶದಲ್ಲಿ 4,000ಕ್ಕೂ ಅಧಿಕ ಐಎಎಸ್ ಐಪಿಎಸ್ ಅಧಿಕಾರಿಗಳೇನಿದ್ದಾರೆ ಆರ್ಎಸ್ಎಸ್ ಕಾರ್ಯಕರ್ತರು ಅನ್ನುವಂಥ ಮಾತನ್ನ ಹೇಳಿದ್ರು ಇನ್ನು ಮೋದಿ ಕೂಡ ಆರ್ಎಸ್ಎಸ್ ಅಣತಿಯಂತೆ ಆರ್ಎಸ್ಎಸ್ ಕೈಗೊಂಬೆ ಅಂತೆ ವರ್ತಿಸ್ತಾರೆ ಹಾಗಾಗಿ ದೇಶದಲ್ಲಿರೋದು ಆರ್ಎಸ್ಎಸ್ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲ ಅನ್ನುವಂಥ ಒಂದು ಅಷ್ಟು ಹೇಳಿಕೆಗಳನ್ನ ಆರ್ಎಸ್ಎಸ್ ವಿರುದ್ಧವಾಗಿ ನಿನ್ನೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೊಟ್ಟಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ನಡೆಸಿದ್ರು ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಇರ್ಬೋದು ಅಥವಾ ಎಂಎಲ್ಸಿ ರವಿಕುಮಾರ್ ಅವರು ಇರ್ಬೋದು ಎಚ್ಡಿಕೆ ವಿರುದ್ಧವಾಗಿ ಮಾತನಾಡಿದ್ರು ಇನ್ನು ಇವತ್ತು ಮುಖ್ಯವಾಗಿ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ವಿಚಾರವಾಗಿ ಆರ್ಎಸ್ಎಸ್ ಬಗ್ಗೆ ಎಚ್ಡಿಕೆ ಏನ್ ಹೇಳಿಕೆ ಕೊಟ್ಟಿದ್ರು ಅದು ಕುಮಾರಸ್ವಾಮಿ ಅವ್ರಿಗಿರುವಂತಹ ಅಜ್ಞಾನ ವೈಯಕ್ತಿಕ ಹತಾಶೆಯ ಅಭಿವ್ಯಕ್ತಿ ಎಚ್ಡಿಕೆಗೆ ಟ್ವೀಟ್ ಮೂಲಕ ಈ ರೀತಿ ಬಿವೈ ವಿಜಯೇಂದ್ರ ಇವತ್ತು ಟಾಂಗ್ ಕೊಟ್ಟಿದ್ದಾರೆ ಇನ್ನು ಆರ್ಎಸ್ಎಸ್ ಅನ್ನ ದೇವೇಗೌಡರು ಹೊಗಳಿದ್ರು ದೇವೇಗೌಡರಿಂದ ಎಚ್ಡಿಕೆ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿತ್ತು ಸಂಘದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಅವರ ನಡೆ ಇತಿಹಾಸದಲ್ಲಿ ದಾಖಲಾಗಿದೆ ಪೂರ್ವಾಗ್ರಹ ಇಲ್ಲದೆ ವಾಸ್ತವ ಪರಿಶೀಲಿಸಿದ್ರೆ ಸಂಘದ ಬಗ್ಗೆ ಅವರ ತಪ್ಪು ಕಲ್ಪನೆ ದೂರವಾಗಬಹುದು ಅಂತ ಟ್ವೀಟ್ ಮೂಲಕ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಬಿವೈ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಆರ್ಎಸ್ಎಸ್ ಹೇಳಿಕೆ ನಿನ್ನೆ ಮಾಜಿ ಸಿಎಂ ಎಚ್ ಡಿಕೆ ಕೊಟ್ಟಿರುವಂತಹ ಆರ್ಎಸ್ಎಸ್ ವಿರುದ್ಧವಾದ ಹೇಳಿಕೆ ಬಹಳಷ್ಟು ಚರ್ಚೆಗೆ ನಾಂದಿಯಾಗುತ್ತೆ ಅಂತ ನಿನ್ನೆ ಅಷ್ಟೇ ಊಹಿಸಲಾಗಿತ್ತು ಯಾಕಂದ್ರೆ ಆರ್ಎಸ್ಎಸ್ ಸಂಘದ ಒಂದು ವಿಚಾರವಾಗಿ ಅವರು ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು ಅಂದ್ರೆ ಒಂದು ಪುಸ್ತಕದಲ್ಲಿ ಉಲ್ಲೇಖವಾಗಿದೆ ಆ ಒಂದು ಆರ್ಎಸ್ಎಸ್ ಪುಸ್ತಕ ಅಂತ ಹೇಳಿ ಅದರಲ್ಲಿ ಏನ್ ಉಲ್ಲೇಖ ಆಗಿದೆ ಅದನ್ನಷ್ಟೇ ನಾನು ಹೇಳ್ತಾ ಇದ್ದೀನಿ ದೇಶದ ಜನತೆಗೆ ದೇಶದಲ್ಲಿ ಏನಾಗ್ತಾ ಇದೆ ಅದು ಗಮನಕ್ಕೆ ತರಬೇಕು ಅನ್ನುವಂಥ ಮಾತುಗಳನ್ನ ನಿನ್ನೆ ನಡೆದಂತಹ ರಾಮನಗರದಲ್ಲಿ ನಡೆದಂತಹ ಜೆಡಿಎಸ್ ಕಾರ್ಯಾಗಾರದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಈ ಒಂದು ಮಾತುಗಳನ್ನ ಹೇಳಿದ್ರು ಆರ್ಎಸ್ಎಸ್ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರು ಇನ್ನು ದೇಶದಲ್ಲಿರೋದು ಮೋದಿ ಸರ್ಕಾರ ಅಲ್ಲ ಆರ್ಎಸ್ಎಸ್ ಸರ್ಕಾರ ಆರ್ಎಸ್ಎಸ್ ಹೇಳದಂತೆ ಎಲ್ಲರೂ ಕೂಡ ಕೇಳ್ತಾರೆ ಮೋದಿ ಕೂಡ ಆರ್ಎಸ್ಎಸ್ ಕೈಗೊಂಬೆ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು ಅದಾದ ಬಳಿಕ ಮತ್ತೊಂದು ಕಡೆ ಬ್ಯೂರೋಕ್ರಾಟ್ಸ್ ಬಗ್ಗೆ ಕೂಡ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ದೇಶದಲ್ಲಿ 4,000ಕ್ಕೂ ಅಧಿಕ ಆರ್ಎಸ್ಎಸ್ ಕಾರ್ಯಕರ್ತರು ಐಎಎಸ್ ಐಪಿಎಸ್ ಅಧಿಕಾರಿಗಳಾಗ್ತಾ ಇದ್ದಾರೆ ಅವರಿಗೆ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ ಅನ್ನುವಂಥ ಎರಡು ವ್ಯತಿರಿಕ್ತವಾದ ಹೇಳಿಕೆಯನ್ನ ಈ ಒಂದು ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು ಅದೇ ವಿಚಾರವಾಗಿ ಇವತ್ತು ಬಿವೈ ವಿಜಯೇಂದ್ರ ಎಚ್ಡಿಕೆಗೆ ಟಾಂಗ್ ಕೊಡುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಎಸ್ ಇನ್ನು ಆರ್ಎಸ್ಎಸ್ ಬಗ್ಗೆ ಎಚ್ಡಿಕೆ ಕೊಟ್ಟಿರುವಂತಹ ಹೇಳಿಕೆ ವಿಚಾರವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಭು ಚೌಹಾಣ್ ಕೂಡ ಎಚ್ಡಿಕೆಗೆ ಟಾಂಗ್ ಕೊಡುವ ಪ್ರಯತ್ನ ಮಾಡಿದ್ದಾರೆ ಇವತ್ತು ಎಚ್ಡಿಕೆ ವಿರುದ್ಧವಾಗಿ ಮಾತನಾಡಿದ್ದಾರೆ ಸಚಿವ ಪ್ರಭು ಚೌಹಾಣ್ ಆರ್ಎಸ್ಎಸ್ ಇಲ್ಲದೆ ಇದ್ರೆ ಪಾಕಿಸ್ತಾನ ಸೃಷ್ಟಿಯಾಗ್ತಾ ಇತ್ತು ಆರ್ಎಸ್ಎಸ್ ನಿಂದಾಗಿ ದೇಶ ಗಟ್ಟಿಯಾಗಿದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಈ ಮೂಲಕ ಎಚ್ಡಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಪ್ರಭು ಚೌಹಾಣ್
ಆರ್ಎಸ್ಎಸ್ ಇಲ್ಲದಿದ್ರೆ ಪಾಕಿಸ್ತಾನ ಸೃಷ್ಟಿಯಾಗ್ತಾ ಇತ್ತು, ಆರ್ಎಸ್ಎಸ್ ನಿಂದಾಗಿ ದೇಶ ಗಟ್ಟಿಯಾಗಿದೆ ಅನ್ನುವಂತ ಮಾತನ್ನ ಸೋ ಇಂಡೈರೆಕ್ಟ್ ಆಗಿ ಹೆಚ್ಟಿಕೆ ಹೇಳಿಕೆ ವಿಚಾರವಾಗಿ ಇವತ್ತು ಪ್ರಭು ಚೌಹಾಣ್ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಬಿಜೆಪಿ ನಾಯಕರು ಆರ್ಎಸ್ಎಸ್ ಅನ್ನು ಸಮರ್ಥಿಸಿಕೊಳ್ಳೋದು ಸಾಮಾನ್ಯ. ಅದೇ ರೀತಿಯಾಗಿ ನಿನ್ನೆ ಕೂಡ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಕೂಡ ಇದೇ ಮಾತನ್ನ ಹೇಳಿದ್ರು. ನಮ್ಮಲ್ಲಿ ಅನುಮಾನದ ಕಾಯಿಲೆ ಮದ್ದಿಲ್ಲ ಅನ್ನುವಂತ ಮಾತನ್ನ, ಅದೇ ರೀತಿಯಾಗಿ ಅನೇಕ ಬಿಜೆಪಿ ನಾಯಕರು ಹೆಚ್ಟಿಕೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಸಾಕಷ್ಟು ಚರ್ಚೆಗೂ ಕಾರಣವಾಗುತ್ತಿದ್ದು, ರಾಜಕೀಯ ಹೇಳಿಕೆಗಳಿಗೆ ಕಾರಣವಾಗುತ್ತೆ. ಅದೇ ರೀತಿಯಾಗಿ ಇವತ್ತು ಮುಖ್ಯವಾಗಿ ನಾವು ನೋಡಿದ್ವಿ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡುವಂತ ಮೂಲಕ, ಹಾಗೆ ಸಚಿವ ಪ್ರಭು ಚೌಹಾಣ್ ಹೇಳಿಕೆ ಕೊಡುವಂತ ಮೂಲಕ ಹೆಚ್ಟಿಕೆ ವಿರುದ್ಧವಾಗಿ ಮಾತನಾಡಿದ್ದಾರೆ, ಹೆಚ್ಟಿಕೆಗೆ ಟಾಂಗ್ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅವರು ಹತಾಶ ಆಗಿದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ, ಅವರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಅವರು ಮಾಜಿ ಮುಖ್ಯಮಂತ್ರಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ನಾಯಕರು ಅವರು ಸುಳ್ಳಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಹಿಂಗ ಇದೆ, ಆರ್ಎಸ್ಎಸ್ ಇದೆ. ಆರ್ಎಸ್ಎಸ್ ಜನ ಇಲ್ಲ, ನಾವು ಜನ ಇಲ್ಲ. ಆರ್ಎಸ್ಎಸ್ ಇದ್ರೆ ದೇಶದಪ್ಪ, ಅವ್ರು ನೋಡ್ಲಿ ಆರ್ಎಸ್ಎಸ್ ಇದ್ರೆ ದೇಶ ಇರಲ್ಲ ನಮ್ದು. ಅದಕ್ಕಾಗಿ ಅವ್ರಿಗೆ ಹಿಂಗೆ ಹೇಳ್ತಾ ಇದ್ರೆ ಸರಿ, ಅವ್ರು ಖಂಡನೆ ಮಾಡ್ತೀನಿ ನಾನು. ತಾಲಿಬಾನ್ ಅವರೇ ಇಲ್ಲ, ನಾನು ದೇಶಭಕ್ತಿ, ದೇಶ ರಕ್ಷಕ, ದೇಶ ಸೇವಾ ನಮ್ಮ ಗುರಿ ಇದೆ. ಅದೇ ಅವರಿಗೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅವ್ರು ಹತಾಶ ಆಗಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಅವರು ಯಾಕೆ ಹೇಳ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಮಾಜಿ ಮುಖ್ಯಮಂತ್ರಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ನಾಯಕರು ಅವರು ಸುಳ್ಳಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಹಿಂಗ ಇದೆ, ಆರ್ಎಸ್ಎಸ್ ಇದೆ. ಆರ್ಎಸ್ಎಸ್ ಜನ ಇಲ್ಲ, ನಾವು ಜನ ಇಲ್ಲ. ಆರ್ಎಸ್ಎಸ್ ಇದ್ರೆ ದೇಶದಪ್ಪ, ಅವ್ರು ನೋಡ್ಲಿ ಆರ್ಎಸ್ಎಸ್ ಇದ್ರೆ ದೇಶ ಇರಲ್ಲ ನಮ್ದು. ಅದಕ್ಕಾಗಿ ಅವ್ರಿಗೆ ಹಿಂಗೆ ಹೇಳ್ತಾ ಇದ್ರೆ ಸರಿ, ಅವ್ರು ಖಂಡನೆ ಮಾಡ್ತೀನಿ ನಾನು. ತಾಲಿಬಾನ್ ಅವರೇ ಇಲ್ಲ, ನಾನು ದೇಶಭಕ್ತಿ, ದೇಶ ರಕ್ಷಕ, ದೇಶ ಸೇವಾ ನಮ್ಮ ಗುರಿ ಇದೆ.